ಹೌದು ಫ್ರೆಂಡ್ಸ್, ತಮ್ಮನೇಲಿ ನೋಡಿದ ಹಾಗೆ ಹೌದು ಫ್ರೆಂಡ್, ಜೊತೆ ಜೊತೆಯಲ್ಲಿ ಧಾರಾವಾಹಿನ ಬೀಟ್ ಮಾಡಿ ಮತ್ತೊಂದು ಧಾರಾವಾಹಿ ಮೊದಲನೇ ಸ್ಥಾನಕ್ಕೆ ಹೋಗಿದೆ. ಅದು ಯಾವ ಧಾರಾವಾಹಿ? ಹಾಗೂ ಕರ್ನಾಟಕದಲ್ಲಿ ನಂಬರ್ ಒನ್ನೇ ಚಾನಲ್ ಯಾವುದು, ನಂಬರ್ ಟೂ ಚಾನಲ್ ಯಾವುದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಪ್ರೆಸ್ ಮಾಡಿಕೊಂಡು ನಿಮ್ಮ ತಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಮೊನ್ನೆ ಹಾಗೆ ಜೀ ಕನ್ನಡದಲ್ಲಿ ಒಂದು ಧಾರಾವಾಹಿ ಬಂತು. ಅದು ಯಾವುದಪ್ಪ ಅಂತ ಹೇಳಿದ್ರೆ ಜೊತೆ ಜೊತೆಯಲ್ಲಿ ಸೀರಿಯಲ್ಲು. ಜೊತೆ ಜೊತೆಯಲ್ಲಿ ಸೀರಿಯಲ್ಲು ಬಂದು ಒಂದು ವಾರಕ್ಕೇ ಮೊದಲನೇ ಸ್ಥಾನಕ್ಕೆ ಹೋಗಿತ್ತು. ಭಾಳಷ್ಟು ಟಿ ಆರ್ ಪಿಗಳು ಹಾಗೂ ಪಾಯಿಂಟ್ಸ್ನ ತಗೊಂಡು ಅದು ಫ್ರೆಂಡ್ಸ್, ಆ ಟಿ ಆರ್ ಪಿಗಳನ್ನ ಭಾಳಷ್ಟು ತಗೊಂಡು ಭಾಳಷ್ಟು ಜನನ ಪ್ರೇಕ್ಷಕರನ್ನ ಅವರು ನೋಡೋದು ಇದೆಯಲ್ಲ ಅದು ವೆರಿ ಅಂತಲೇ ಹೇಳ್ಬೋದು. ಅದನ್ನ ಆ ಸೀರಿಯಲ್ ತಂಡ ಮಾಡಿಕೊಂಡಿತ್ತು. ಆದರೆ ಬರ್ತಾ ಬರ್ತಾ ಏನು ಒಂದು ಜನವರಿ ತಿಂಗಳಲ್ಲಿ ಭಾಳ ಟಾಪ್ ಒನ್ನಲ್ಲಿತ್ತು. ಈಗ ಫೆಬ್ರವರಿ 1 ಬೇರೆ ಸೀರಿಯಲ್ ಅದನ್ನ ಬೀಟ್ ಮಾಡಿ ಅದೇ ಚಾನಲಿನ ಸೀರಿಯಲ್ ನಂಬರ್ ಒನ್ನೇ ಸ್ಥಾನಕ್ಕೆ ಹೋಗಿದೆ ಫ್ರೆಂಡ್ಸ್. ಅದು ಫ್ರೆಂಡ್ಸ್ ಫಿಲಮ್ ಇಂಡಸ್ಟ್ರಿಯಾಗೆ ಹಾಗೆ ಸೀರಿಯಲ್ ಇಂಡಸ್ಟ್ರಿ ಕೂಡ ಯಾವ ಥರ ನಾವು ಫಿಲಮ್ ಇಂಡಸ್ಟ್ರಿಯಲ್ಲಿ ಒಂದು ಸಿನಿಮಾ ನಂಬರ್ 1 ಸ್ಥಾನಕ್ಕೆ ಹೋಗಬೇಕಂದ್ರೆ ಬಾಕ್ಸ್ ಆಫೀಸ್ ಒಂದು 100 ಯಾವಾಗ ಓಡುತ್ತೋ ಆವಾಗ ಆ ಸಿನಿಮಾ ನಂಬರ್ 1 ಸ್ಥಾನಕ್ಕೆ ಹೋಗುತ್ತೆ. ಅದೇ ಥರ ಸೀರಿಯಲಲ್ಲಿ ಯಾವ ಸೀರಿಯಲ್ ನಂಬರ್ 1 ಸ್ಥಾನಕ್ಕೆ ಹೋಗುತ್ತೋ, ಯಾವ ಸೀರಿಯಲ್ ಭಾಳಷ್ಟು ಟಿ ಆರ್ ಪಿ ಪಾಯಿಂಟ್ಸ್ನ ತಗೊಳುತ್ತೋ ಆ ಸೀರಿಯಲ್ ನಂಬರ್ 1 ಸ್ಥಾನಕ್ಕೆ ಹೋಗುತ್ತೆ. ಅದು ಜೀ ಕನ್ನಡ ಒಂದು ಬ್ಲೂ ಪ್ರಿಂಟ್ ಬಿಟ್ಟಿರೋ ಪ್ರಕಾರ ಜೊತೆ ಜೊತೆಯಲ್ಲಿ ಧಾರಾವಾಹಿನ ಬೀಟ್ ಮಾಡಿರೋ ಧಾರಾವಾಹಿ ಯಾವುದಪ್ಪ ಅಂತ ಹೇಳಿದ್ರೆ ಜೀ ಕನ್ನಡದ ಅದೇ ಕನ್ನಡ ಚಾನಲಲ್ಲೇ ಬರೋ ಸೀರಿಯಲ್ ಯಾವುದಪ್ಪ ಅಂದರೆ ಅದು ಪಾರು ಸೀರಿಯಲ್. ಪಾರು ಸೀರಿಯಲ್ ಜೊತೆ ಜೊತೆಯಲ್ಲಿ ಸೀರಿಯಲ್ನ ಬೀಟ್ ಮಾಡಿ ಮೊದಲನೇ ಸ್ಥಾನಕ್ಕೆ ಪಾರು ಸೀರಿಯಲ್ ಹೋಗಿದೆ ಫ್ರೆಂಡ್ಸ್. ಅದು ಫ್ರೆಂಡ್ಸ್ ಜೀ ಕನ್ನಡ ಒಂದು ಬ್ಲೂ ಪ್ರಿಂಟ್ನ ಬಿಟ್ಟಿತ್ತು. ಅದ್ರ ಪ್ರಕಾರ ಪಾರು ಸೀರಿಯಲ್ 5854 ಪಾಯಿಂಟ್ಸ್ ತಗೊಂಡು ಒಂದು ಮೊದಲನೇ ಸ್ಥಾನಕ್ಕೆ ಹೋಗಿದೆ ಫ್ರೆಂಡ್ಸ್. ಅದು ಫ್ರೆಂಡ್ಸ್ ಏನು ಒಂದು ಜೊತೆ ಜೊತೆಯಲ್ಲಿ ಸೀರಿಯಲ್ ಈಗ 2ನೇ ಸ್ಥಾನದಲ್ಲಿದೆ. 3ನೇ ಸ್ಥಾನದಲ್ಲಿ ಬಂದು ಏನು ಒಂದು ಗಟ್ಟಿಮೇಳ ಸೀರಿಯಲ್ ಬಂದು 3ನೇ ಸ್ಥಾನದಲ್ಲಿದೆ. ಈಗ 4ನೇ ಸ್ಥಾನದಲ್ಲಿರೋದು ನಾಗಿಣಿ 2. ಎಲ್ಲರಿಗೂ ಗೊತ್ತಿರೋ ಪ್ರಕಾರ ನಾಗಿಣಿ 2 ಸೀರಿಯಲ್ ಬರ್ತಾ ಇದೆ. ನಾಗಿಣಿ 2 ಸೀರಿಯಲ್ 4ನೇ ಸ್ಥಾನದಲ್ಲಿ ಇದೆ ಫ್ರೆಂಡ್ಸ್. ಅದು ಫ್ರೆಂಡ್ಸ್ ಎಲ್ಲ ಕಡೆ ಒಂದು ಕಾಂಪಿಟೇಷನ್ ಇದ್ದೇ ಇರುತ್ತೆ. ಅದೇ ಥರ ಕರ್ನಾಟಕದಲ್ಲಿ ನಂಬರ್ 1 ಚಾನಲ್ ಯಾವುದಪ್ಪ ಅಂತ ಹೇಳಿದರೆ ನಂಬರ್ 1 ಚಾನಲ್ ಬಂದು ಈಗ ಜೀ ಕನ್ನಡ ಇದೆ. ಸೆಕೆಂಡ್ ಬಂದು ಕಲರ್ಸ್ ಕನ್ನಡ ಇದೆ ಫ್ರೆಂಡ್ಸ್. ಹೌದು ಫ್ರೆಂಡ್, ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ತಮ್ಮ ಚಾನಲ್ಗೆ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಏನಕ್ಕಪ್ಪ ಅಂದರೆ ಫಿಲಮ್ ಬಗ್ಗೆ ಹಾಗೂ ಟೆಕ್ನಾಲಜಿ ವೀಡಿಯೋಗಳ ಬಗ್ಗೆ ಆಗ್ತಾ ಇರ್ತೀನಿ ಅಂತ ಹೇಳ್ತಾ ಬಾಯ್. ಪುನಃ ನೆಕ್ಸ್ಟ್ ವೀಡಿಯೋದಲ್ಲಿ